ಅವರು ಒಬ್ಬ ಕೋಮುವಾದಿ. ಕೋಮುವಾದಿಗಳಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗ್ತದೆ? ಪ್ರತಾಪ್ ಸಿಂಹ ಮಹಾನ್ ಕೋಮುವಾದಿ, ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ. ಅವರಿಗೆ ಈ ಕೋಮುವಾದ ಮಾಡದೆ ಅವರ ಕಸುಬು. ಸಮಾಜದಲ್ಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಒಡಿತಕ್ಕಂಥದ್ದೇ ಅವರ ರಾಜಕಾರಣ. ಅವರು ಜಾತಿ ಮಾಡಿ ಕೋಮುವಾದ ಮಾಡಿ ರಾಜಕೀಯದಲ್ಲಿ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಓಟ್ ತಗೊಳ್ಳಿಕ್ಕೆ ಪ್ರಯತ್ನವನ್ನು. ಅವರು ಒಬ್ಬ ಕೋಮುವಾದಿ. ಕೋಮುವಾದಿಗಳಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗ್ತದೆ? ಪ್ರತಾಪ್ ಸಿಂಹ ಮಹಾನ್ ಕೋಮುವಾದಿ, ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ. ಅವರಿಗೆ ಈ ಕೋಮುವಾದ ಮಾಡದೆ ಅವರ ಕಸುಬು. ಸಮಾಜದಲ್ಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಒಡಿತಕ್ಕಂಥದ್ದೇ ಅವರ ರಾಜಕಾರಣ. ಅವರು ಜಾತಿ ಮಾಡಿ ಕೋಮುವಾದ ಮಾಡಿ ರಾಜಕೀಯದಲ್ಲಿ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಓಟ್ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾಯ್ತು. 11495 ಕೊಟ್ರ ಇವ್ರು ಕೇಳಬೇಕ ಬೇಡ ಮಿಸ್ಟರ್ ಜೋಶಿ? ಮಿಸ್ಟರ್ ಜೋಶಿ ಕೇಳಬೇಕ ಬೇಡ, ನೀವು ಕೇಳಬೇಕ ಬೇಡ ಜೋಶಿಗೆ? ಅಲ್ಲಪ್ಪ, ಈಗ 11495 ಕೋಟಿಯನ್ನ ಕೊಟ್ಟಿದ್ದಾರಾ ಹೇಳ್ಬಿಡ್ಲಿ ಅವರು. ಅವ್ರು ಕೊಟ್ಟಿದ್ರೆ ನಾನು ರಾಜಕೀಯ ಬಿಡ್ಬಿಡ್ತೀನಿ. ಏ ತಾಳಪ್ಪ, ಅವ್ರಿಗೆ ಕೇಳ್ತಾವ್ರೆ ರಾಜಕೀಯ ಬಿಡ್ಬಿಡ್ತೀನಿ, ಅವ್ರು ಜೋಶಿ ಬಿಡ್ಬಿಡ್ತಾರ? ಏ ತಾಳಪ್ಪ, ಇದ್ಯಾಕ್ರೇಯ ಜೋಶಿ ಕೇಳಿ, ಅವರಿಗೆ ಕೊಟ್ಟಿದ್ರೆ ಅವ್ರು ರಾಜಕೀಯ ಬಿಡ್ತಾರಂತೆ, ನಾನು ಬಿಡ್ತೀನಿ. ಅವ್ರು ಬಿಟ್ಬಿಡ್ತಾರ, ರಾಜೀನಾಮೆ ಕೊಡ್ತಾರ? ಜನರಿಗೆ ಈ ರೀತಿ ಮೋಸ, ಸುಮ್ಮನೆ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ನಿಮಗೆ ನೀವು ಕೂಡ ಬರೆದು ಬಿಡ್ತೀರಿ ಅವ್ರು ಹೇಳ್ದನ್ನ. ಅಲ್ಲಿ ನಾನು ಹೇಳ್ದು ಬರೀತೀಯ, ಅವ್ರು ಹೇಳ್ದು ಸುಳ್ಳು ಹೇಳ್ದು ಬರೀತೀಯ, ನಾನು ಹೇಳ್ದು ಬರೀತೀಯ ಇಲ್ಲ ಅಂತ ಹೇಳಲ್ಲ ನಾನು, ಆದ್ರೆ ಅವ್ರು ಸುಳ್ಳು ಹೇಳ್ತಾರಲ್ಲ ಅದನ್ನು ಬರೀತೀಯಲ್ಲ. ಗ್ಯಾರಂಟಿ ಪರಿಷ್ಕರಣೆ ವಿಚಾರ, ಗ್ಯಾರಂಟಿ ಈಗ ನೋಡಿರಿ, ಅವರು ಗ್ಯಾರಂಟಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಬಿಜೆಪಿಯವರು. ಯಾಕಂತಂದ್ರೆ ನಾವು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಎಲ್ಲ ಜಾತಿ ಧರ್ಮದ ಬಡವರಿಗೆ ಕೊಡ್ತೀವಿ, ಆರ್ಥಿಕವಾಗಿ ಶಕ್ತಿ ಸಾಮಾಜಿಕವಾಗಿ ಶಕ್ತಿ ತುಂಬಕ್ಕೋಸ್ಕರ ಕೊಡ್ತಾ ಇದ್ದೀವಿ, ಸಾಮಾಜಿಕ ನ್ಯಾಯದ ಪರ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಅವರು ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ. ಅವರಿಗೆ ಸಮಾನತೆ ಬರಬಾರ್ದು, ಬಿಜೆಪಿಯವ್ರಿಗೆ ಅಸಮಾನತೆ ಇರಬೇಕು, ಬಡವ್ರು ಇರಬೇಕು. ಅದಕ್ಕೆ ಅವ್ರನ್ನ ಬಡವರ ವಿರೋಧಿಗಳು ಅಂತ ಕರೆಯೋದು ನಾವು. ಬಡತನ ಇದ್ರ ತಾನೆ ಈಗ ನಿನಗೆ ಶಕ್ತಿ ಇಲ್ಲದ ತಾನೇ ನಿನ್ನನ್ನು ನಾನು ದುರುಪಯೋಗ ಮಾಡ್ಕೊಳ್ಳೋದು. ನಿನಗೆ ದುರುಪಯೋಗ ಮಾಡ್ಕೊಳ್ಳೋರು ಬಿಜೆಪಿಯವರು. ನಿನಗೆಲ್ಲ ಶಕ್ತಿ ಬಂದ್ಬಿಟ್ರೆ ನಿನಗೆ ಹೆಂಗೆ ದುರುಪಯೋಗ ಮಾಡ್ಕೊಳ್ಳೋಕ್ಕಾಗುತ್ತೆ? ಅದಕ್ಕೆ ಶಕ್ತಿ ಬರಬಾರ್ದು, ಆರ್ಥಿಕವಾಗೂ ಶಕ್ತಿ ಬರಬಾರ್ದು, ಸಾಮಾಜಿಕವಾಗೂ ಶಕ್ತಿ ಬರಬಾರ್ದು. ಇದರಲ್ಲಿ ಬಿಜೆಪಿಯವರು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ನಾವು ಕಾಂಗ್ರೆಸ್ ಪಕ್ಷ ಈಗ 600 ಭರವಸೆಗಳನ್ನು ಕೊಟ್ಟಿದ್ದರು 2018. ಎಷ್ಟು ಈಡೇರಿಸಿದಾರಪ್ಪ? ನಾಟ್ ಇವನ್ 10%. ನಾವು 165 ಭರವಸೆಗಳು ಕೊಟ್ಟಿದ್ದು 158 ಭರವಸೆಗಳು ಈಡೇರಿಸಿದ್ದೀವಿ ಅಂತೇಳಿ ಲೆಕ್ಕ ಕೊಡ್ತೀವಿ, ಅವ್ರು ಕೊಡ್ತಾರ? ಅವ್ರು ಕೊಡ್ತಾರ? ಸುಮ್ಮನೆ ಏನೋ ಹೇಳ್ತಾರೆ, ರಾಜಕೀಯಕ್ಕೋಸ್ಕರ ಏನಾದ್ರು ಮಾಡ್ತಾರೆ. ಈಗ ವಿಚಾರನ ನಾವು ಹೇಳಿದ ಮೇಲೂ ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜಕೀಯ ಅಲ್ವಾ? ನಾವು ಯಾವ ರೈತರನ್ನು ಒಕ್ಲೆಬ್ಸಲ್ಲ, ಒಕ್ಲೆಬ್ಸಲ್ಲ, ಎಬ್ಸದೂ ಇಲ್ಲ.
ನೋಟಿಸ್ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ತಾಳ ಅವ್ರು ಮಾತಾಡ್ತಾರೆ, ತಾಳೆ ಅವ್ರು ಮಾತಾಡ್ತಾರೆ. ಇಲ್ಲ ಇಲ್ಲ, ನಮಗ್ ಗೊತ್ತಾದ ತಕ್ಷಣ ಮಾಡಿದೀವಿ. ನಾನು ಇವತ್ತಲ್ಲ ಅವ್ರು ಕೊಟ್ಟಿದ್ ನೋಟಿಸ್, ನಾನು ಅವ್ರು ಅವ್ರು ಕೊಟ್ಟಿದ್ರಲ್ಲ ನೋಟಿಸ್ ಯಾಕೆ ಕೊಟ್ಟಿದ್ರು? ಅವನ್ನ ಹಿಂದೆ ಇನ್ನೂರ 216 ಪ್ರಕರಣಗಳಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ವೈ ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ, 216 ಪ್ರಕರಣಗಳಲ್ಲಿ ಯಡಿಯೂರಪ್ಪ ಇದ್ದಾಗ, ಸದಾನಂದಗೌಡ ಇದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ಕುಮಾರಸ್ವಾಮಿ ಇದ್ದಾಗ ನೋಟಿಸ್ ಕೊಟ್ಟಿದ್ದಾರೆ. ವೈ ನಾವು ತಲುಪಿಸ್ತಾ ಇದ್ದೀವಿ, ಏನ್ ಮಾಡ್ತೀಯ? 11495 ಕೊಟ್ರ ಇವ್ರು ಕೇಳಬೇಕ ಬೇಡ ಮಿಸ್ಟರ್ ಜೋಶಿ? ಮಿಸ್ಟರ್ ಜೋಶಿ ಕೇಳಬೇಕ ಬೇಡ? ನೀವು ಕೇಳಬೇಕ ಬೇಡ ಜೋಶಿಗೆ? ಇಲ್ಲಪ್ಪ, ಈಗ 11495 ಕೋಟಿಯನ್ನ ಕೊಟ್ಟಿದ್ದಾರಾ ಹೇಳ್ಬಿಡ್ಲಿ ಅವರು. ಅವ್ರು ಕೊಟ್ಟಿದ್ರೆ ನಾನು ರಾಜಕೀಯ ಬಿಡ್ಬಿಡ್ತೀನಿ. ಏ ತಾಳಪ್ಪ, ಅವ್ರಿಗೆ ಕೇಳ್ತಾವ್ರೆ, ರಾಜಕೀಯ ಬಿಡ್ಬಿಡ್ತೀನಿ. ಅವ್ರು ಜೋಶಿ ಬಿಡ್ಬಿಡ್ತಾರ? ಏ ತಾಳಪ್ಪ, ಇದ್ಯಾಕ್ರೇಯ ಜೋಶಿ ಕೇಳಿ, ಅವರಿಗೆ ಕೊಟ್ಟಿದ್ರೆ ಅವ್ರು ರಾಜಕೀಯ ಬಿಡ್ತಾರಂತೆ, ನಾನು ಬಿಡ್ತೀನಿ. ಅವ್ರು ಬಿಟ್ಬಿಡ್ತಾರ? ರಾಜೀನಾಮೆ ಕೊಡ್ತಾರ? ಜನರಿಗೆ ಈ ರೀತಿ ಮೋಸ, ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ನಿಮಗೆ ನೀವು ಕೂಡ ಬರೆದು ಬಿಡ್ತೀರಿ ಅವ್ರು ಹೇಳ್ದನ್ನ. ಅದು ನಾನು ಹೇಳ್ದು ಬರೀತೀಯ, ಅವ್ರು ಹೇಳ್ದು ಸುಳ್ಳು ಹೇಳ್ದು ಬರೀತೀಯ, ನಾನು ಹೇಳ್ದು ಬರೀತೀಯ ಇಲ್ಲ ಅಂತ ಹೇಳಲ್ಲ ನಾನು. ಆದ್ರೆ ಅವ್ರು ಸುಳ್ಳು ಹೇಳ್ತಾರಲ್ಲ, ಅದನ್ನು ಬರೀತೀಯಲ್ಲ. ಗ್ಯಾರಂಟಿ ಈಗ ನೋಡಿರಿ, ಅವರು ಗ್ಯಾರಂಟಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಬಿಜೆಪಿಯವರು. ಯಾಕಂತಂದ್ರೆ ನಾವು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಎಲ್ಲ ಜಾತಿ ಧರ್ಮದ ಬಡವರಿಗೆ ಕೊಡ್ತೀವಿ, ಆರ್ಥಿಕವಾಗಿ ಶಕ್ತಿ ಸಾಮಾಜಿಕವಾಗಿ ಶಕ್ತಿ ತುಂಬಕ್ಕೋಸ್ಕರ ಕೊಡ್ತಾ ಇದ್ದೀವಿ, ಸಾಮಾಜಿಕ ನ್ಯಾಯದ ಪರ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಅವರು ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ. ಅವರಿಗೆ ಸಮಾನತೆ ಬರಬಾರ್ದು, ಬಿಜೆಪಿಯವ್ರಿಗೆ ಅಸಮಾನತೆ ಇರಬೇಕು, ಬಡವ್ರು ಇರಬೇಕು. ಅದಕ್ಕೆ ಅವ್ರನ್ನ ಬಡವ್ರ ವಿರೋಧಿಗಳು ಅಂತ ಕರೆಯೋದು ನಾವು. ಬಡತನ ಇದ್ರೆ ತಾನೇ ಈಗ ನಿನಗೆ ಶಕ್ತಿ ಇಲ್ಲದವ್ರ ತಾನೇ ನಿನ್ನ ನಾನು ದುರುಪಯೋಗ ಮಾಡ್ಕೊಳ್ಳೋದು. ನಿನಗೆ ದುರುಪಯೋಗ ಮಾಡ್ಕೊಳ್ಳೋರು ಬಿಜೆಪಿಯವರು. ನಿಮಗೆಲ್ಲ ಶಕ್ತಿ ಬಂದ್ಬಿಟ್ರೆ ನಿನಗೆ ಹೆಂಗೆ ದುರುಪಯೋಗ ಮಾಡ್ಕೊಳ್ಳೋಕ್ಕಾಗುತ್ತೆ? ಅದಕ್ಕೆ ಶಕ್ತಿ ಬರಬಾರ್ದು, ಆರ್ಥಿಕವಾಗೂ ಶಕ್ತಿ ಬರಬಾರ್ದು, ಸಾಮಾಜಿಕವಾಗೂ ಶಕ್ತಿ ಬರಬಾರ್ದು. ಇದರಲ್ಲಿ ಬಿಜೆಪಿಯವರು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ನಾವು ಕಾಂಗ್ರೆಸ್ ಪಕ್ಷ ಈಗ 600 ಭರವಸೆಗಳನ್ನು ಕೊಟ್ಟಿದ್ದರು 2018. ಎಷ್ಟು ಈಡೇರಿಸಿದಾರಪ್ಪ? ನಾಟ್ ಇವನ್ 10%. ನಾವು 165 ಭರವಸೆಗಳು ಕೊಟ್ಟಿದ್ದು 158 ಭರವಸೆಗಳು ಈಡೇರಿಸಿದ್ದೀವಿ ಅಂತೇಳಿ ಲೆಕ್ಕ ಕೊಡ್ತೀವಿ. ಅವ್ರು ಕೊಡ್ತಾರ? ಅವ್ರು ಕೊಡ್ತಾರ? ಸುಮ್ಮನೆ ಏನೋ ಹೇಳ್ತಾರೆ, ರಾಜಕೀಯಕ್ಕೋಸ್ಕರ ಏನಾದ್ರು ಮಾಡ್ತಾರೆ. ಈಗ ವಕ್ಫ್ ವಿಚಾರನ ನಾವು ಹೇಳಿದ ಮೇಲೂ ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜಕೀಯ ಅಲ್ವಾ? ನಾವು ಯಾವ ರೈತರನ್ನು ಒಕ್ಲೆಬ್ಸಲ್ಲ, ಒಕ್ಲೆಬ್ಸಲ್ಲ, ಎಬ್ಸದೂ ಇಲ್ಲ. ನೋಟಿಸ್ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ತಾಳ ಅವ್ರು ಮಾತಾಡ್ತಾರೆ, ತಾಳೆ ಅವ್ರು ಮಾತಾಡ್ತಾರೆ. ಇಲ್ಲ ಇಲ್ಲ, ನಮಗ್ ಗೊತ್ತಾದ ತಕ್ಷಣ ಮಾಡಿದೀವಿ. ನಾನು ಇವತ್ತಲ್ಲ ಅವ್ರು ಕೊಟ್ಟಿದ್ ನೋಟಿಸ್, ನಾನು ಅವ್ರು ಅವ್ರು ಕೊಟ್ಟಿದ್ರಲ್ಲ ನೋಟಿಸ್ ಯಾಕೆ ಕೊಟ್ಟಿದ್ರು? ಅವನ್ನ ಇನ್ನೂರ 16 ಪ್ರಕರಣಗಳಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ವೈ ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ, 216 ಪ್ರಕರಣಗಳಲ್ಲಿ ಯಡಿಯೂರಪ್ಪ ಇದ್ದಾಗ,
ಸದಾನಂದಗೌಡ ಇದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ಕುಮಾರಸ್ವಾಮಿ ಇದ್ದಾಗ ನೋಟಿಸ್ ಕೊಟ್ಟಿದ್ದಾರೆ. ವೈ ನಾವು ತಲುಪಿಸ್ತಾ ಇದ್ದೀವಿ, ನೀವು ತಲುಪಿಸಲಿ, ನೀವು ಏನ್ ಮಾಡ್ತೀಯ?